ಅಲ್ಲೆಲ್ಲೂ ಪ್ರತಿಕ್ರಿಯೆ ಚೆನ್ನಾಗಿದೆ. ನಾವು ಒಂದಷ್ಟು ಹೊತ್ತು ಅವರು ಸಿನಿಮಾ ಜನರು ನೋಡ್ತೀವಿ, ನೋಡುವಾಗ ನಾವು ಏನು ಗೊತ್ತಿಲ್ಲದೆ ಸೈಡಲ್ಲಿ ಹೋಗ್ಬಿಟ್ಟು ಕತ್ಲೆ ಇರುತ್ತೆ, ಸೈಡಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ನೋಡುವಾಗ ಆ ಕಾಮಿಡಿ ಸೀನ್ಗೆ ಎಷ್ಟು ಅದ್ಭುತವಾಗಿ ಪ್ರತಿಕ್ರಿಯೆ ಬರ್ತಾ ಇತ್ತು ಅಂದರೆ, ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಂತೂ ಕೆಲವರು ಸೀಟ್ ಇದ್ರೊಳಗೆ ಕಷ್ಟಪಟ್ಟು ಸ್ವಲ್ಪ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಶಿಳ್ಳೆ ಹೊಡಿತಾರೆ. ಇವತ್ತಿನ ಕಾಲದಲ್ಲಿ ಸಿನಿಮಾಗಳಲ್ಲಿ ಶಿಳ್ಳೆ ಚಪ್ಪಳೆ ಹೊಡೆಸ್ಕೊಳ್ಳೋದು ತುಂಬ ಕಷ್ಟ, ಅದು ಹೊಸಬ್ರ ಸಿನಿಮಾಗಳಿಗೆ ಅದು ನಮ್ಗೆ ಆಗ್ತಾ ಇದೆ ಅನ್ನೋದು ಮ್ಯಾಟ್ರು, ಅದೊಂದು ದೊಡ್ಡ ಖುಷಿ ವಿಷಯ. ನೀವೇ ನೋಡ್ದಂಗೆ ಯಾರೇ ಆಗಲಿ ಸಿನಿಮಾನ ಚೆನ್ನಾಗಿಲ್ಲ ಅಂತನೋ ಬಿಲೋ ಅವರಾಜ್ ಅಂತನೋ ಸುಮಾರು ಅಂತನೋ ಯಾರು ಹೇಳ್ತಿಲ್ಲ, ಚೆನ್ನಾಗಿದೆ, ಒಳ್ಳೆ ಸಿನಿಮಾ, ಒಳ್ಳೆ ಮೆಸೇಜ್ ಅನ್ನೋ ಥರ ಇದೆ. ಈ ನಮ್ಮ ಇತಿಮಿತಿನಲ್ಲಿ ನಮ್ಮ ಲಿಮಿಟೇಷನ್ಸಲ್ಲಿ ನಾವು ಎಷ್ಟು ಬೆಸ್ಟ್ ಮಾಡೋಕೆ ಸಾಧ್ಯ ಅನ್ನೋದನ್ನ ಗಣಿತ ಮಾಡಿದ್ದೀವಿ. ಇಲ್ಲಿ ತುಂಬ ಏನೋ ಫ್ಯಾಂಟಸಿನೋ, ತುಂಬ ಸಿನಿಮ್ಯಾಟಿಕ್ಕು, ತುಂಬ ಏನೋ ಸ್ವರ್ಗನ ದರಗಿಳಿಸಂಗೆ ಮಾಡೋಕ್ಕಾಗಲ್ಲ ಇದು ಸಿನಿಮಾನ. ಒಂದು ಹಳ್ಳಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಂದಾಗ ಹೆಂಗಿರ್ಬೇಕು ಹಂಗೆ ಮಾಡಬೇಕು, ಅದನ್ನು ನಾವು ಚೆನ್ನಾಗಿ ಕಟ್ಕೊಡೋ ನಮ್ಮ ಪೂರ್ಣ ಪ್ರಯತ್ನ ಮಾಡಿದ್ದೀವಿ. ಅದಿಮಕ್ಕೂ ನಮಗೆಲ್ಲ ಗೊತ್ತಿರೋಂಗೆ ಗ್ರಾಮ ಪಂಚಾಯತಿ ಅನ್ನೋದು ತುಂಬ ಅತೀ ಮುಖ್ಯವಾದಂಥ ವಿಚಾರ. ಯಾಕೆಂದರೆ ಸ್ಥಳೀಯ ಸರ್ಕಾರ ಅಂತಾರೆ ಅದನ್ನು. ಒಬ್ಬ ಸಾಮಾನ್ಯ ರೈತ, ಸಾಮಾನ್ಯ ಪ್ರಜೆ ಎಲ್ಲರಿಗೂ ಕೈಗೆಟ್ಕೊಂಥ ಸರ್ಕಾರ ಅದು. ಅವ್ರು ಬಂದ್ಬಿಟ್ಟು ವಿಧಾನಸೌಧದಲ್ಲಿ ಕೆಲಸ ಮಾಡ್ಕೊಳೋಕ್ಕಾಗಲ್ಲ, ಎಮ್ ಎಲ್ ಎನ ಹಿಡಿಯೋಕ್ಕಾಗಲ್ಲ, ದಿನ ಬೆಳಗಾದರೆ ಮಿನಿಸ್ಟರ್ ಮೀಟ್ ಮಾಡೋಕ್ಕಾಗಲ್ಲ. ಅವ್ನ ಕಷ್ಟ ಸುಖನ ಅಲ್ಲಿ ಪಂಚಾಯತಿ ಮೆಂಬರು, ಅದು ತಾಲೂಕು ಆಫೀಸ್, ಇದು ಪಂಚಾಯತಿ ಆಫೀಸ್ ಊರಲ್ಲೇ ಇರುತ್ತೆ ಹಳ್ಳಿಯಲ್ಲಿ, ಅಲ್ಲೋಗ್ಬಿಟ್ಟು ಪಿ ಡಿ ಒನು ಸೆಕ್ರೆಟ್ರಿನೋ ಮೀಟ್ ಮಾಡಿ ಅವನ ಕಷ್ಟ ಸುಖನ ಬಗೆಹರಿಸ್ಕೊಳ್ಳೋದು ಇದಿರುತ್ತೆ. ಸೊ ಅಲ್ಲೇ ಅದು ತುಂಬ ತಳಮಟ್ಟದ ಅಥವಾ ಪ್ರಾಥಮಿಕ ಸರ್ಕಾರ ಅದು. ಅಲ್ಲೇ ನೀವು ವ್ಯವಸ್ಥೆ ಕೆಟ್ಟೋದ್ರೆ ಹಳ್ಳಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ತುಂಬ ಪರಿಣಾಮಕಾರಿಯಾಗಿ ನಮ್ಮ ಸಿನಿಮಾದಲ್ಲಿ ಸರ್ ತೋರಿಸಿದ್ದಾರೆ. ಸೊ ಅದು ಎಲ್ಲರಿಗೂ ಮನ ಮುಟ್ಟಿದೆ. ಈಗ 30 ಸ್ಟಾರ್ಟ್ ಆಗಿದೆ, ಈಗ ಜನಗಳು ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೋಮವಾರ ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತು, ಬೆಳಗಿನ ನಾಟಕಕ್ಕೆ ಜನ ಬಂದರೆ ಸಿನಿಮಾ ಗೆಲ್ತು ಅಂತ ಅರ್ಥ ಅಂತ ಅದೊಂದು ಇದೆ. ಸೊ ಅದಕ್ಕೆ ಬಂದಿದ್ದಾರೆ ಜನ, ಆಗ್ತಾ ಇದೆ ಚೆನ್ನಾಗಿ, ಎಲ್ಲೂ ಯಾವ ಶೋನು ಕ್ಯಾನ್ಸಲ್ ಆಗಿಲ್ಲ, ಎಲ್ಲ ಅದನ್ನು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಇದೊಂದು ಶುಭ ಸೂಚನೆ ಅಂತ ಅನ್ಕೋತೀನಿ, ಮತ್ತಷ್ಟು ನಿಮ್ಮ ಸಹಕಾರ ಕೋರ್ತಾ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.